ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ಇದು ಬಂದು 11.5 ಎದುರಿಸುತ್ತಲ್ತಿದ್ದು, ಅಂದರೆ 45 ಎದುರಿಸುತ್ತಲ್ತಿದ್ದು. ಹಂಗಾಗಿ ನಾನಿಲ್ಲಿ 11 ಇಂಚನ್ನು ತೆಗೆದುಕೊಂಡಿದ್ದೀನಿ. 2 ಇಂಚಸ್ ಮಾರ್ಜಿನ್ಗೋಸ್ಕರ 1/2 ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀನಿ ಚೆಸ್ಟನ್ನು. ಇಲ್ಲಿ ನಾನು ನೆಕ್ಕನ್ನು ಬಂದು 2 ಕಾಲು ತೊಗೊತಾ ಇದ್ದೀನಿ, ಯಾಕಂದರೆ ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದೀನಿ. ಹಾಗಾಗಿ 3 ಇಂಚು ಶೋಲ್ಡರ್, 3 ಇಂಚು 3 ಕಾಲ್ವರೆಗೂ ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ. ಡೀಪ್ ಬಂದು 12.5, ಅಂದರೆ 12 ಇಂಚ್ವರೆಗೂ ನನಗೆ ಡೀಪ್ ಅನ್ನೋದು ಸಿಗುತ್ತೆ. ಕೆಳಗಡೆ ಎಷ್ಟು ಬ್ರಾಡನ್ನು ಮಾಡ್ಕೊಬೇಕು ಅಂದರೆ, ನಾನಿಲ್ಲಿ 4 ಇಂಚಸ್ವರೆಗೂ ತೊಗೊತಾ ಇದ್ದೀನಿ. ಇಲ್ಲಾದ್ರೂ ತುಂಬ ಕಡಿಮೆ ಆಗಿಬಿಡುತ್ತೆ, ತುಂಬ ದೊಡ್ಡಳತೆ ಅಲ್ವಾ, ಹಾಗಾಗಿ ತೊಗೊತಾ ಇದ್ದೀನಿ. ಇದನ್ನು ನೀಟಾಗಿ ಒಂದು ಶೇಪ್ ಕೊಡಿ. ನಾನು ಇದಕ್ಕೆ ಯಾವುದೇ ಒಂದು ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ಹಂಗೆ ಮಾಡ್ತಾ ಇದ್ದೀನಿ. ಯಾವ ರೀತಿ ಶೇಪ್ ಕೊಡ್ತೀನಿ ಅಂತ ನೋಡಿ. ನೋಡಿ, ಇಲ್ಲಿ ಈ ಥರ ಕೊಟ್ಟು ನಾವಿಲ್ಲಿ 4 ಇಂಚ್ ತಗೊಂಡಿದ್ದೀವಿ ಅಂದರೆ 4 ಇಂಚು ಬರಲ್ಲ, ಇನ್ನೂ ಕಡಿಮೆನೇ ಬರುತ್ತೆ. ನೋಡಿ, ಇಲ್ಲಿ ಈ ಥರ ತಗೊಳ್ಳಿ. ನಾವಿನ್ನೂ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡ್ವ ಅಂತ ಅಂದರೆ, ಇಲ್ಲಿ ಏನು ನಾನು ತೊಗೊಂಡಿದ್ನೋ ಅದನ್ನ ತೊಗೊತಾ ಇದ್ದೀನಿ. ಏನಿಲ್ಲ, ನಾರ್ಮಲ್ ಆಗಿ ಒಂದು ಶೇಪ್ ಕೊಟ್ಟಿದ್ದೀನಿ. ರೌಂಡ್ ಅಂದರೆ ಹಿಂಗೆ ಕೊಟ್ಕೊತೀವಿ, ಹಿಂಗೆ ಕೊಟ್ಕೊತೀವಿ. ಅದ್ರ ಸ್ವಲ್ಪ ಏನು ಮಾಡಿದ್ದೀನಿ, ಬ್ರಾಡಾಗಿ ತಗೊಂಡಿದ್ದೀನಿ. ಈ ರೀತಿ ಬರುತ್ತೆ ಶೇಪು. ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಥ್ರೆಡ್ ಪೈಪಿಂಗನ್ನು ಕೊಟ್ಕೊತೀನಿ. ಥ್ರೆಡ್ ಪೈಪಿಂಗ್ ಕೊಟ್ಕೊಂಡಾಗ ಇನ್ನೂ ಒಂದು ಸ್ವಲ್ಪ ನಮ್ಮದು ನೆಕ್ ಅಗಲ ಆಗುತ್ತೆ ಸ್ವಲ್ಪ. ನೋಡಿ, ತುಂಬ ಮೇಲ್ಗಡೆ ಚಿಕ್ಕದ್ ಕೊಟ್ಕೊಂಡಿದ್ದೀನಿ, ಇಲ್ಲಿ ಬ್ರಾಡ್ ಕೊಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಅಂತ ಅಷ್ಟೇ. ಈಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳೋಣ. ನೋಡಿ, ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಇದನ್ನು ಲೈನಿಂಗ್ ಈಗ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಪಾರ್ಟನ್ನ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ತೆಗೆಯೋಣ.
ನೋಡಿ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಈ ರೀತಿ ನೀಟ್ ಬರಾಗುತ್ತೆ, ತುಂಬಾ ನೀಟಾಗಿ ಬರುತ್ತೆ. ರೌಂಡ್ ಶೇಪ್ ಮಾಡ್ಕೊಳೋದ್ಕಿಂತ ಈ ರೀತಿ ಮಾಡ್ಕೊಳ್ಳಿ. ಬ್ರಾಡ್ ಆಗೂ ಇರುತ್ತೆ, ಮೇಲ್ಗಡೆ ನೆಕ್ ಕಡಿಮೆನೆ ಇರುತ್ತೆ, ಕೆಳಗಡೆ ಮಾತ್ರ ಬ್ರಾಡ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.